ಸಿದ್ದರಾಮಯ್ಯ ಸೋಲಿಸಲು ಜೆಡಿಎಸ್ ದಲಿತಾಸ್ತ್ರ ಜೆಡಿಎಸ್ಗೆ ಬೋವಿ ಸಮುದಾಯ ಬಲ ಜೊತೆಗೆ ಮುಸ್ಲಿಂ ಬೆಂಬಲ ಪಿ ಎಂಆರ್ಸಿ ನ ತಂತ್ರ ಸಿದ್ದು ಟೀಂ ಪ್ರತಿ ತಂತ್ರವೇನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೋಲಾರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಜೊತೆಗೆ ಅಷ್ಟೇ ರೀತಿಯ ಒಂದು ರೋಚಕತೆಯನ್ನ ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರ ಪಿಯಿಂದ ಒರ್ತುರ್ ಪ್ರಕಾಶ್ ಅಭ್ಯರ್ಥಿ ಆಗಬಹುದು ಬಹುತೇಕ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಜೆ ಡಿ ಎಸ್ನಿಂದ ಸಿ ಎಮ್ ಆರ್ ಶ್ರೀನಾಥ್ ಸಿ ಎಂ ಆರ್ ಶ್ರೀನಾಥ್ಗೆ ಒಂದು ರೀತಿ ಕುಮಾರಸ್ವಾಮಿಯವರ ದೊಡ್ಡ ಬಲ ಒಕ್ಕಲಿಗ ಸಮುದಾಯ ಬೆನ್ನೆಲುಬಾಗಿ ನಿಲ್ಲಬಹುದು ಅನ್ನೋ ಒಂದು ನಂಬಿಕೆ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಅಸ್ತ್ರ ಅಥವಾ ಅಹಿಂದ ಬಲ ಸಿಗಬಹುದು ಅನ್ನೋ ನಂಬಿಕೆ ಇತ್ತು ಆದರೆ ಈಗ ಸಿ ಎಮ್ ಆರ್ ಶ್ರೀನಾಥ್ ಮತ್ತು ಜೆ ಡಿ ಎಸ್ ಆ ಅಹಿಂದ ಮತಗಳನ್ನು ಪಡೆಯೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮುಸ್ಲಿಂ ಸಮುದಾಯದ ಒಂದು ಅರ್ಧ ಮತಗಳನ್ನು ಸೆಳಿಬಹುದಾ ಅಂತ ಒಂದು ಲೆಕ್ಕಾಚಾರದಲ್ಲಿ ಮುಸ್ಲಿಮ್ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಬೋವಿ ಸಮಾವೇಶವನ್ನು ಮಾಡಿದ್ದಾರೆ ಸಿ ಎಮ್ ಆರ್ ಶ್ರೀನಾಥ್ ಯಾಕೆ ಬೋವಿ ಸಮಾವೇಶ ಇಂಪಾರ್ಟೆಂಟ್ ಆಗ್ತಾ ಇದೆ ಕೋಲಾರಕ್ಕೆ ಅಂದರೆ ಪಕ್ಕದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಏನಿದ್ದಾರೆ ಅವರು ಬೋವಿ ಸಮುದಾಯದವರು ಅವ್ರ ತಾಯಿ ಸ್ವಲ್ಪ ಹೋಲ್ಡ್ ಇದೆ ಅಲ್ಲಿ ಅವರನ್ನು ಕರೆಸಿ ಸಮಾವೇಶನ ಮಾಡಿದ್ದಾರೆ ಜೊತೆಗೆ ಕೆ ಜಿ ಎಫ್ನ ಜೆ ಡಿ ಎಸ್ ಅಭ್ಯರ್ಥಿ ರಮೇಶ್ ಬಾಬು ಕೂಡ ಬೋವಿ ಸಮುದಾಯದವರು ಅವರನ್ನು ಕೂಡ ಕರೆಸಿ ಅವರ ಬೆಂಬಲಿಗರನ್ನು ಕರೆಸಿ ಸಮಾವೇಶವನ್ನು ಮಾಡಿದ್ದಾರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮತದಾರರು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ಬೋವಿ ಸಮುದಾಯದ ಮತದಾರರು ಮತ್ತೊಂದು ಕಡೆ ದಲಿತ ಅಸ್ತ್ರ ಒಟ್ಟಾರೆಯಾಗಿ ದಲಿತ ಸಂಘಟನೆಗಳು ಪ್ರೆಸ್ಮೀಟನ್ನು ಮಾಡಿ ನಾವು ಸಿದ್ದರಾಮಯ್ಯವ್ರು ನಮಗೆ ಮೋಸ ಮಾಡಿದ್ದಾರೆ ಬರೀ ಅಲ್ಲ ಎಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಮಗೆ ಮೋಸ ಮಾಡಿದ್ದಾರೆ ನಾವು ಈ ಬಾರಿ ಕೋಲಾರದಲ್ಲಿ ಜೆ ಡಿ ಎಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿ ಪ್ರೆಸ್ಮೀಟ್ ಕೂಡ ಮಾಡಿದ್ದಾರೆ ಒಂದು ಕಡೆ ಮುಸ್ಲಿಂ ಸಮುದಾಯ ದಲಿತ ಸಮುದಾಯ ಅದರಲ್ಲೂ ಬೋವಿ ಸಮುದಾಯ ಈ ಮೂರು ಸಮುದಾಯಗಳನ್ನು ಜೆಡಿಎಸ್ ಗೆ ಸಪೋರ್ಟ್ ಮಾಡುವಂತ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಜೆಡಿಎಸ್ ನ ಅಭ್ಯರ್ಥಿ ಸಿ ಎಂ ಆರ್ ಶ್ರೀನಾಥ್ ಇದು ಸಿದ್ದರಾಮಯ್ಯನ ಸೋಲಿಗೆ ಕಾರಣ ಆಗಬಹುದಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಶಿವ ಸಿ ಎಂ ಆರ್ ಶ್ರೀನಾಥ್ ದಿನೇ ದಿನೇ ನಿರೀಕ್ಷೆಗೂ ಮೀರಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ರೆ ಒಂದು ಚರ್ಚೆ ಗ್ರೌಂಡ್ ಅಲ್ಲಿ ಕೋಲಾರದಲ್ಲಿ ಅವರು ಯಾವಾಗ ಶ್ರೀನಿವಾಸ ಗೌಡ್ರು ಜೆಡಿಎಸ್ ಗೆದ್ದು ಕಾಂಗ್ರೆಸ್ ಬೆಳ್ಸುದ್ರು ಮತ್ತೆ ಸಿ ಎಂ ಆರ್ ಶ್ರೀನಾಥ್ ಗ್ರೌಂಡ್ ಅಲ್ಲಿ ಕೆಲಸ ಶುರು ಮಾಡಿಕೊಂಡ್ರು ಸಿ ಎಂ ಆರ್ ಶ್ರೀನಾಥ್ ಶ್ರೀನಿವಾಸ ಗೌಡ್ರು ಈಗ ನೆನ್ಮೊನ್ನೆ ಈ ಕಡೆ ಮೂವ್ಮೆಂಟ್ ಆಗಿದ್ದಲ್ಲ ಇದು ಬಹಳ ಹಿಂದಿನಿಂದ ಕೂಡ ನಡೀತಾ ಇದ್ದದ್ದು ಸಿಎಂಆರ್ ಶಿವ್ ಸ್ಟ್ರಾಂಗ್ ಆಗಿದ್ದಾರೆ ಆಮೇಲೆ ಕಾಂಗ್ರೆಸ್ ವೀಕ್ ಅಲ್ಲಿ ವರ್ತೂರ್ ಪ್ರಕಾಶ್ ಹಾಗೆ ಜೆಡಿಎಸ್ ನಡುವೆ ಹಣಾಹಣಿ ಆಗ್ತಾ ಇತ್ತು ಅಲ್ಲಿ ಕಾಂಗ್ರೆಸ್ ತುಂಬಾ ಮೂರನೇ ಪ್ಲೇಸ್ ನಾಲ್ಕನೇ ಈ ತರದ ಆಗೋ ಬಿಜೆಪಿ ನಾಲ್ಕನೇ ಪ್ಲೇಸ್ ಇತ್ತು ಈಗ ವರ್ತೂರ್ ಪ್ರಕಾಶ್ ಇಂಡಿಪೆಂಡೆಂಟ್ ಆಗಿ ನಿಲ್ತಿದ್ರು ಈಗ ಅವರು ಅವ್ರದೇ ಬಿಜೆಪಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬರ್ತಾ ಇದಾರೆ ಇಲ್ಲಿ ಮತ್ತೊಂದು ವಿಚಾರ ಏನು ಅಂದ್ರೆ ಜೆಡಿಎಸ್ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅದಂಗೆ ಇದೆ ಒಕ್ಕಲಿಗರು ಶ್ರೀನಿವಾಸಗೌಡರು ಬಿಟ್ಟು ಹೋಗ್ಬಿಟ್ರು ಸಿದ್ದರಾಮಯ್ಯ ಹೋಗಲ್ಲ ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ಸಿಎಂಆರ್ ಆರ್ ಶ್ರೀನಾಥ್ ಬೆನ್ನಿ ನಿಂತೈತೆ ಅಂಡ್ ಎರಡನೇ ನೀವು ಹೇಳೋದಲ್ಲ ಈ ಕುರುಬ ಸಮುದಾಯ ಅಟ್ಲೀಸ್ಟ್ ಇಪ್ಪತ್ತು ಪರ್ಸೆಂಟ್ ಕುರುಬ ಸಮುದಾಯದ ಒಟ್ಟು ಆಗಿ ಸಿದ್ದರಾಮಯ್ಯ ಹೋಗಲ್ಲ ಅಂಡ್ ಮುಸಲ್ಮಾನ ಮತಗಳಲ್ಲೂ ಸಹ ಒಂದ್ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಸಿಎಂ ಆರ್ ಶ್ರೀನಾಥ್ ಆಗುತ್ತೆ ಅದು ಆಗಿ ಸಿದ್ದರಾಮಯ್ಯ ಹೋಗಲ್ಲ ನೀವು ದಲಿತ ಮತಗಳ ಬಗ್ಗೆ ಹೇಳುದಿಲ್ಲ ಸಿದ್ದರಾಮಯ್ಯ ಪರಮೇಶ್ವರ್ ಸೋಲಿ ಕಾರಣ ಆದ್ರೂ ಪರಮೇಶ್ವರ್ ಸಿಎಂ ತಪ್ಪಿಸಿದ್ರು ಕೆ ಎಚ್ ಮುನಿಯಪ್ಪ ಅವರ ಸೋಲಿಗೆ ಸಿದ್ದರಾಮಯ್ಯ ಬೆಂಬಲಿಗಿರಾದಂತ ಟೀಮ್ ಸೋಲ್ಸುದ್ರು ಇದೆಯಲ್ಲ ದಲಿತ ಮತಗಳು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬಿಟ್ಟು ಸಿಎಂ ಆರ್ ಕಡೆ ಮೂವ್ ಆಗೋ ಸಾಧ್ಯತೆ ಇದೆ ಸಿಎಂ ಆರ್ ಗೆ ಹೋಗ್ಬೋದು ಹೊರ್ತೂರ್ಗ್ ಹೋಗ್ಬೋದು ಬಟ್ ಮತ್ತೊಂದು ವಿಚಾರ ಏನು ಅಂತಂದ್ರೆ ಕೆಲವರು ಹೇಳ್ತಾರೆ ಅದೆಷ್ಟೋ ಇದು ಗೊತ್ತಿಲ್ಲ ಸಿದ್ದರಾಮಯ್ಯ ಸೋಲ್ತಾರೆ ಅಲ್ಲ ಸಾರ್ ಮೂರನೇ ಪ್ಲೇಸ್ಗೆ ಹೋಗ್ಬಿಡ್ತಾರೆ ಫೈಟ್ ಬಿಟ್ವೀನ್ ಸಿಎಂ ಶ್ರೀನಾಥ್ ಪ್ರಕಾಶ್ ಹೇಳ್ತಾರೆ ನಮ್ಬಿಟ್ಟು ಸಿದ್ದರಾಮಯ್ಯ ಸೋತೆ ಬಿಟ್ರು ಅಂತಲ್ಲ ವಾತಾವರಣ ಇದೆ ಜೆಡಿಎಸ್ ಮತ ಬ್ಯಾಂಕ್ ಇದೆಯಲ್ಲ ಅದ್ ಖಾಲಿ ಆಗಿಲ್ಲ ಶ್ರೀನಿವಾಸ್ ಗೌಡ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಬಂದು ಜೆಡಿಎಸ್ ಗೌಡ್ರಿಂದ ಬಟ್ ಅದು ಸ್ವಾಮಿ ಯಾವಾಗ ಇವೆಲ್ಲ ಅವರು ತನ್ನದೇ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡಿಕೊಂಡ್ರು ಈಗ ಶ್ರೀನಿವಾಸ್ ಗೌಡ್ರಿಂದ ಜೆಡಿಎಸ್ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಶಿಫ್ಟ್ ಆಗಿಲ್ಲ ಆಗಿಲ್ಲ ಜೆಡಿಎಸ್ ವೋಟರ್ ಜೆಡಿಎಸ್ ಅಲ್ಲೇ ಇದ್ದಾರೆ ಅವರಿಗೆ ಶ್ರೀನಿವಾಸ್ ಗೌಡ್ರ ಬೆಟ್ರ ಸಿಎಂ ಆರ್ ಬೆಟ್ರ ಅಂದ್ರೆ ಸಿ ಎಂ ಆರ್ ಬಿಟ್ರು ಅನ್ನೋ ರೀತಿಯಲ್ಲಿ ಇದಾರೆ ಈಗಾಗಲೇ ಕಾರ್ಯಕರ್ತರು ಸೊ ಹಾಗಾಗಿ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಓಟ್ ಒಂದ್ ಸ್ವಲ್ಪ ಸ್ಪ್ಲಿಟ್ ಆಗ್ತಿರೋದು ಅಲ್ಪಸಂಖ್ಯಾತರು ಸಾರಾಸಕ್ಟ್ ಆಗಿ ಕಾಂಗ್ರೆಸ್ ಅದು ಸಿಎಂ ದೊಡ್ಡ ನೀವ್ ಈಗ ಹೇಳಿದ್ರಲ್ಲ ಬೋವಿ ಜನಾಂಗದ ಸಮಾವೇಶ ಇವೆಲ್ಲ ಲೆಕ್ಕಾಚಾರ ಅದು ಕೂಡ ಗೆ ದೊಡ್ಡ ಮಟ್ಟಿಗಿನ ಲಾಭ ಬಟ್ ಸಿದ್ದರಾಮಯ್ಯ ಅವರಿಗೆ ಇದು ಸೇಫ್ ಅಲ್ಲ ಗೆಲ್ಲಕ್ಕೆ ಚಾಮುಂಡೇಶ್ವರಿಗಿಂತ ಟಫ್ ಅಂತ ಜನ ಅನಿಸ್ತಾ ಇದೆ ಹೌದು ಎಸ್ ವೀಕ್ಷಕರೇ ನೋಡ್ತಿದಿರಾ ನಿಮ್ ಕ್ಷೇತ್ರ ಯಾವ್ದು ಕೋಲಾರಲ್ಲಿ ಯಾರು ಎಂ ಎಲ್ ಎ ಆಗ್ಬೇಕು ಯಾರ್ ಗೆಲ್ತಾರೆ ಸಿ ಎಂ ಆರ್ ಶ್ರೀನಾಥ್ ಸಿದ್ದರಾಮಯ್ಯ ಅಥವಾ ಅರ್ಧ ಪ್ರಕಾಶ್ ಮೂರ್ ಜನದಲ್ಲಿ ಯಾರು ಗೆಲ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದಲ್ಲಿ ಯಾರು ಎಂ ಎಲ್ ಎ ಆಗ್ಬೇಕು ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಸರ್ಕಾರ ಬರಬೇಕು ಅನ್ನೋದನ್ನ ಮರಿದಿನ ಕಮೆಂಟ್ ಮಾಡಿ ಜೊತೆಗೆ ಕಳಕಳಿ ಇದೆ ಕಳಕಳಿ ಅಂದ್ರೆ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂತ ಅವನು ಎಂಟ್ ಸರ್ ಗೆದ್ದವನೇ ಹತ್ ಸರ್ ಗೆದವನು ಅವನ್ಗೆ ಹಾಕ್ಬೇಕು ನಮ್ ಜಾವತಿಯವನು ನಮ್ ಧರ್ಮದವ್ರು ನಮ್ ಪಾರ್ಟಿಯನ್ನು ನೋಡಕ್ ಹೋಗ್ಬೇಡಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗೋಕೆ ಯಾರಿಗ ಯೋಗ್ಯತೆ ಇದೆ ಯಾರಿಗರ್ಹತೆ ಇದೆ ಅವ್ರನ್ನ ನೀವು ಚೂಸ್ ಮಾಡಿ ಅವ್ರಿಗೆ ಓಟ್ ಮಾಡಿ ಪಕ್ಷ ಅಂತ ಜ್ಯೋತ್ ಬಿಳಬೇಡಿ ಜಾತಿ ಅಂತ ಜ್ಯೋತ್ ಬಿಳಬೇಡಿ ಧರ್ಮ ಅಂತ ಜ್ಯೋತ್ ಬಿಳಬೇಡಿ ಶಾಸಕ ಆಗೋದಕ್ಕೆ ಫಿಟ್ ಇದ್ದಾನೆ ಇವನು ಯೋಗ್ಯ ಇವನು ಕಳ್ಳ ಅಲ್ಲ ಲೂಟಿ ಕೋರ ಅಲ್ಲ ಅಂತ ಅನ್ಸಿದ್ರೆ ಅಂಥವ್ರನ್ನ ಆಯ್ಕೆ ಮಾಡಿ ಓಟ್ ಮಾಡಿ ಯಾಕೆಂದರೆ ವಿಧಾನಸೌಧಕ್ಕೆ ಕಳ್ಳರು ಲೂಟಿ ಹಾಂ ದರೋಡೆ ಮಾಡೋರು ಭ್ರಷ್ಟಾಚಾರ ಮಾಡೋರು ಬೇಡ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಆಗ ಉತ್ತಮ ಕರ್ನಾಟಕ ನಿರ್ಮಾಣ ಆಗತ್ತೆ ಅನ್ನೋದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ